ಅನುಗುಳಿಸಿ ಲೀಲೆಯನುಗೈದಂಥ ಪ್ರಭುವೇ. ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯರಿತು ಜೀವಿಗಳ ಪಾಲಿಸಿದ ಗುರುವೇ. ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನುಗೈದಂಥ ಪ್ರಭುವೇ. ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯರಿತು ಜೀವಿಗಳ ಪಾಲಿಸಿದ ಗುರುವೇ. ಮನಸಿರಿ ವೈದ್ಯೋತ್ತಮರೇ, ಶುದ್ಧ ಮನಸ್ಸಿನ ಪುರುಷೋತ್ತಮರೇ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವಾನಂದ ಗುರುವೇ. ಶ್ರೀಚರಣಕ್ಕೆ ಶಿರವ ಮಣಿವೇ, ಹಸ್ತದಲ್ಲಿ ಭವಿಷ್ಯ ನುಡಿದ ವನಸಿರಿಯ ಸೌಭಾಗ್ಯ ಸುರಿದ ಬ್ರಹ್ಮರ್ಷಿಯಾನಂದ ಸಿದ್ಧಪೀಠದ ಶ್ರೀ ಗುರುವಿನ ಶಿರವ ಮಣಿವೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಪ್ರೀತಿಯ ಕರೆಗೆ ಓಗೊಟ್ಟು ಬೃಹತ್ ಕಟ್ಟಡ ಕಾರ್ಮಿಕರ ಸಮಾವೇಶಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳಿಗೆ ಮತ್ತು ನನ್ನ ಕಾರ್ಮಿಕ ಬಂಧುಗಳಿಗೆ ನಿಮ್ಮ ಸೇವಕ ಮಹೇಶ್ ಮಾಡುವ ಕೋಟಿ ನಮನಗಳು. ಹಗಲು ರಾತ್ರಿ ಎನ್ನದೆ ಬೆವರನ್ನು ಸುರಿಸಿ ದುಡಿಯುವ ನನ್ನ ಕಾರ್ಮಿಕ ಬಂಧುಗಳಿಗೆ ಕಷ್ಟ ನೂರಾರು, ಅನುದಿನವೂ ಸಮಸ್ಯೆಗಳು ಜೊತೆಯೇ ಜೀವನ ಸಾಗುತ್ತಾ ಇದ್ದೀವಿ. ನಮ್ಮ ಕಷ್ಟ ನೀಗಬೇಕಾದರೆ ನಾವೆಲ್ಲ ಒಗ್ಗಟ್ಟಿನಿಂದ ನಮ್ಮ ಹಕ್ಕನ್ನು ಪಡೆಯಬೇಕು ಎಂದು ಆಶಯದೊಂದಿಗೆ ಪ್ರಾರಂಭವಾಗಿದ್ದೇವೆ. ಕರ್ನಾಟಕ ರಾಜ್ಯ ಸುರಕ್ಷಾ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ನಿಮ್ಮೆಲ್ಲರನ್ನು ಇಷ್ಟೇ ಕೇಳ್ಕೊಳ್ಳೋದು, ನಮ್ಮ ಕಟ್ಟಡ ಕಾರ್ಮಿಕರು ನಿಜವಾಗ್ಲೂ ತುಂಬ ಕಷ್ಟಪಡ್ತಾ ಇದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲ. ನಮ್ಮ ಸಹೇಬ್ರುಗಳಿಗೆ, ಇಲ್ಲ ನಮ್ಮ ಎಮ್ ಎಲ್ ಎ ಸಹೇಬ್ರುಗಳಿಗೆ, ಇಲ್ಲ ನಮ್ಮ ಮಂಡ್ಯ ಜನತೆಗೆ ಕಾಣಿಸ್ಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ ಆಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇತ್ತೀಚೆಗಷ್ಟೇ ಮಂಡ್ಯದಲ್ಲಿ ಬೃಹತ್ ಕಟ್ಟಡ ಕಾರ್ಮಿಕರ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಉದ್ಘಾಟನೆ ಹೇಗೆ ನೆರವೇರಿಸಿದ್ರು ಅನ್ನೋದನ್ನು ನಾವು ಕಳೆದ ಭಾಗದಲ್ಲಿ ನೋಡಿದ್ವಿ. ಇನ್ನು ಕಾರ್ಮಿಕರ ಕುರಿತಾಗಿ ಶ್ರೀನಿವಾಸ್ ಶರ್ಮಾ ಅವರು ಏನು ಮಾತನಾಡಿದ್ದಾರೆ ಅನ್ನೋದನ್ನು ಈಗ ನೋಡೋಣ. ಸುಮಾರು 25-26 ವರ್ಷದ ಒಡನಾಟ ಇರುವಂತಹ ನನ್ನ ಅತ್ಯಾಪ್ತ ಗುರುಗಳು ಇವತ್ತು ಆನಂದ್ ಗುರುಜಿರವರು ದೇಶದಲ್ಲಿ ವಿದೇಶದಲ್ಲಿ ಹಲವಾರು ಭಕ್ತಗಣಗಳನ್ನು ಹೊಂದಿದ್ದಾರೆ. ಅವರು ನಿಮ್ಮ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಪರವಾಗಿ ನಾನಿದ್ದೇನೆ, ನಿಮ್ಮ ಜೊತೆ ಬೆನ್ನೆಲುಬಾಗಿ ನಿಲ್ತೇನೆ. ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಡಿಬೇಕಾದ್ರೆ ಆನಂದ್ ಗುರುಜಿಯವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿಕೊಂಡಾಗ ಇಲ್ಲಿ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ಧರ್ಮರಹಿತವಾಗಿ ಅಥವಾ ಒಂದು ಸಮುದಾಯಕ್ಕೆ ಸೀಮಿತವಾದಂಥ ಕಾರ್ಯಕ್ರಮ ಅಲ್ಲ, ಆನಂದ ಗುರುಜಿಯವರಿಗೂ ಅಷ್ಟೇ ಭಕ್ತಗಣಗಳು ಧರ್ಮರಹಿತವಾಗಿ ಜಾತ್ಯಾತೀತವಾಗಿ ದೇಶ ವಿದೇಶಗಳಲ್ಲೂ ಅಪಾರ ಕೀರ್ತಿ ಮನ್ನಣೆಯನ್ನು ಪಡೆದಿರತಕ್ಕಂಥ ಆನಂದ್ ಗುರುಜಿಯವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತಂದರೆ ನಿಜವಾಗಲೂ ಈ ಕಾರ್ಯಕ್ರಮಕ್ಕೆ ಭಾಳ ಸುಂದರ ಮೆರುಗನ್ನು ತಂದುಕೊಡ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ. ರಾಜ್ಯ ಸುರಕ್ಷಾ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ಮಂಡ್ಯ ಅವರು ಆಯೋಜಿಸಿರುವ ಬೃಹತ್ ಕಾರ್ಮಿಕರ ಸಮಾವೇಶಕ್ಕೆ ಆಗಮಿಸಿರುವ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ಶ್ರೀ ಆನಂದ್ ಗುರುಜಿ ಸ್ವಾಮಿಗಳೇ ಹಾಗೂ ಅವರ ಸುಪುತ್ರರಾದಂಥ ಶ್ರೀನಿವಾಸ್ ಶರ್ಮಾ ಸ್ವಾಮೀಜಿಯವರೇ, ನಿಜವಾಗಲೂ ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಏಕೆಂದರೆ ನಿಮ್ಮೆಲ್ಲನೂ ಒಗ್ಗೂಡಿಸಿ ಒಂದು ಕಾರ್ಯಕ್ರಮನ ಮಾಡಿ ನಿಮಗೆಲ್ಲ ಏನು ಕಾರ್ಮಿಕ ಇಲಾಖೆಯಿಂದ ಬರುವಂಥ ಏನು ಸೌಕರ್ಯ ಇದೆ ಅದನ್ನು ಒದಗಿಸುವ ಕೆಲಸ ಮಾಡ್ತಿರೋದು, ಮಹೇಶನ ಮಾಡ್ತಿರೋದು ಅಂತ ಒಂದು ಒಳ್ಳೆಯ ಕೆಲಸ. ಯಾಕೆ ಒಂದು ಮನೇನ ಕಟ್ಟಲಿಕ್ಕೆ ನೀವೆಲ್ಲರೂ ಅಮೂಲ್ಯ. ಯಾಕೆಂದರೆ ನಾವು ಮನೆ ಒಳಗೆ ಇರ್ಬೋದು, ಬಟ್ ಮನೆ ಕಟ್ಟಲಿಕ್ಕೆ ಎಲ್ಲ ಕೆಲಸಗಾರರು ಮುಖ್ಯ. ಯಾಕೆಂದರೆ ಪ್ರತಿಯೊಬ್ಬ ಕೆಲಸಗಾರ ಇಲ್ಲ ಅಂದರೆ
ಬಡವರಾಗಿ ಊಟ ತಪ್ಪಲ್ಲ ಆದರೆ ಬಡವರಾಗಿ ಬದುಕೋದು ಬಡವರಾಗಿ ಇರುವಂತದ್ದು ತಪ್ಪು ಅಂತ ಹೇಳ್ತಾ ನೀವು ಮಾಡೋ ಕೈಕನೆ ನಿಮ್ಮ ಮಕ್ಕಳು ಮಾಡಬಾರದು ನಿಮ್ಮ ಮಕ್ಕಳೆಲ್ಲ ಒಳ್ಳೊಳ್ಳೆ ನೀವು ಕಟ್ಟಿರದಂತ ಕಟ್ಟಡದಲ್ಲಿ ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋ ರೀತಿಯಲ್ಲಿ ನೀವುಗಳೆಲ್ಲ ಮಕ್ಕಳನ್ನ ಕಷ್ಟಪಟ್ಟು ಓದಿಸಬೇಕು ಒಬ್ಬ ಗಾರೆ ಕೆಲಸದವರ ಮಕ್ಕಳು ತಹಶೀಲ್ದಾರ್ ಆಗಬೇಕು ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು ಪೊಲೀಸ್ ಆಗಬೇಕು ಐಪಿಎಸ್ ಆಗಬೇಕು ಐಎಎಸ್ ಆಗಬೇಕು ಎಲ್ಲರ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತ್ಯಕ್ಷ ದೇವರು ಅಂತ ಕಾಣೋದೇ ತಂದೆ ತಾಯಿ ಮೊದಲನೇದಾಗಿ ಅವರನ್ನು ಪ್ರಾರ್ಥನೆಯನ್ನು ಮಾಡಿ ನಮ್ಮ ದಿನನಿತ್ಯದ ದಿನಚರಿಯನ್ನು ಪ್ರಾರಂಭ ಮಾಡತಕ್ಕಂಥದ್ದು ಕರ್ನಾಟಕ ರಾಜ್ಯ ಸುರಕ್ಷಾ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ಬೃಹತ್ ಕಟ್ಟಡ ಕಾರ್ಮಿಕರ ಸಮಾವೇಶ ಇದಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಅನುಗ್ರಹ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಮೊದಲನೇದಾಗಿ ಮಾತಾಡೋದೇನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಜನರು ನೀವೆಲ್ಲರೂ ಎಷ್ಟು ಸಿಹಿ ಇದ್ದೀರಿ ಅಂದರೆ ನಿಮ್ಮಲ್ಲಿ ಸಿಹಿ ಇರಬೇಕಾದ್ದೇ ಯಾಕೆ ಅಂದರೆ ಈ ಒಂದು ಮಂಡ್ಯ ಜಿಲ್ಲೆ ಕಣ ಕಣದಲ್ಲೂ ಪ್ರತಿಯೊಂದು ಮಣ್ಣಲ್ಲೂ ಪ್ರತಿಯೊಂದು ಕಲ್ಲಲ್ಲೂ ಆ ಒಂದು ಸಿಹಿ ಇದೆ ಆ ಒಂದು ಸಿಹಿ ಎಲ್ಲರ ಮುಖದಲ್ಲೂ ನಾನು ನೋಡ್ತಾ ಇದ್ದೇನೆ ಯಾಕೆ ಅಂದರೆ ಕರ್ನಾಟಕ ರಾಜ್ಯದ ಸಿಹಿಯ ಜಿಲ್ಲೆ ಯಾವುದಪ್ಪ ಅಂದರೆ ಅದು ನಮ್ಮ ಮಂಡ್ಯ ಜಿಲ್ಲೆ ಇವತ್ತಿನ ದಿವಸ ಬೆಳಗ್ಗೆ ಗುರುಗಳು ಬಾ ಹೋಗೋಣ ಅಂತೇಳಿ ನನ್ನನ್ನು ಕರೆದ್ರು ನಾನು ಭಾಳ ಖುಷಿಯಿಂದ ಬಂದೆ ನಾನಿವತ್ತು ಮಂಡ್ಯ ಕಾರ್ಯಕ್ರಮ ನಾನು ಅಟೆಂಡ್ ಮಾಡಲೇಬೇಕು ಅಲ್ಲಿರ್ತಕ್ಕಂಥ ಜನರನ್ನು ನೋಡಲೇಬೇಕು ಎಂಬತಕ್ಕಂಥ ಕಾತುರತೆ ನನ್ನಲ್ಲಿತ್ತು ಇಲ್ಲಿ ಬರೀ ಕಟ್ಟಡದ ಕಾರ್ಮಿಕರು ಮಾತ್ರ ಇಲ್ಲ ನೇಕಾರರಿದ್ದೀರಿ ಕುಂಬಾರರಿದ್ದೀರಿ ಪ್ರತಿನಿತ್ಯ ನೋಡಿ ನಮ್ಮ ಉಡುಗೆ ತೊಡುಗೆಗಳು